ಯಾವ ರಾಜ್ಯದಲ್ಲಿ ಏನೇನು ಪರಿಹಾರ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಅನ್ನೋದನ್ನ ನಾವು ತಿಳಿಸ್ತಾ ಹೋಗ್ತೀವಿ. ಕೇರಳದಲ್ಲಿ ಎಲ್ಲ ಬಿಪಿಎಲ್ ಕುಟುಂಬಗಳಿಗೆ 50 ಕೆಜಿ ಅಕ್ಕಿ, ಬಿಪಿಎಲ್ ಕಾರ್ಡ್ ಯಾರು ಯಾರತ್ರ ಇದೆಯೋ 50 ಕೆಜಿ ಅಕ್ಕಿ 2 ತಿಂಗಳಗಾಗುವಷ್ಟು ಆಹಾರ ಕಿಟ್ ವಿತರಣೆ ಮಾಡಿದ್ದಾರೆ. ಇದರ ಜೊತೆಗೇನೆ ವಿದ್ಯುತ್ ಮತ್ತೆ ನೀರಿನ ಶುಲ್ಕದಲ್ಲಿ ವಿನಾಯಿತಿ ಕೊಟ್ಟಿದ್ದಾರೆ ಕೇರಳದ. ಇನ್ ತಮಿಳುನಾಡಲ್ಲಿ ಏನಿದೆ ಕತೆ? ತಮಿಳುನಾಡಲ್ಲಿ ಬಿಪಿಎಲ್ ಕುಟುಂಬಗಳಿಗೆ ತಲಾ 4000 ರೂಪಾಯಿ ನಗದು ಕೊಟ್ಟಿದ್ದಾರೆ. 4000 ಒಂದಿಡಿ ಕುಟುಂಬಕ್ಕೆ, ಬಿಪಿಎಲ್ ಇರೋರಿಗೆ ಒಂದಿಡಿ ಕುಟುಂಬಕ್ಕೆ ದಿನಸಿ ಸಾಮಾನಿಗೆ ಆಗಿಬಿಡುತ್ತೆ. ಇನ್ನು ದೆಹಲಿಯಲ್ಲಿ ಕತೆ ಏನಿದೆ? ಆಟೋ ಟ್ಯಾಕ್ಸಿ ಚಾಲಕರು ಯಾರು ಇರ್ತಾರಲ್ಲ ಅವರಿಗೆ 5000 ರೂಪಾಯಿ ನಗದು, ಪ್ರತಿ ಮನೆಗೆ ಉಚಿತ ಪಡಿತರ ವಿತರಣೆ ಪ್ರತಿ ಮನೆಗೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ಕಥೆ ಏನು? ಬಡ ಕುಟುಂಬಗಳು ಯಾರು ಇರ್ತಾರೋ ಅವರಿಗೆ ಉಚಿತವಾಗಿ ಪಡಿತರ ಅಂದ್ರೆ ಆಹಾರದ ಕಿಟ್ ಸಿಗುತ್ತೆ ಅವರಿಗೆ. ಖಾಸಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೋಂಕಿತರಿಗೆ ಉಚಿತವಾದ ಚಿಕಿತ್ಸೆ, ಅದು ಖಾಸಗಿ ಆಗಿರಲಿ ಸರ್ಕಾರಿ ಆಗಿರಲಿ ಅಲ್ಲಿ ಉಚಿತ ಚಿಕಿತ್ಸೆ ಸಿಗುತ್ತೆ. ಇದನ್ನೆಲ್ಲ ನೋಡಿ ಕಲಿಯೋದಲ್ಲ, ನಾವು ಕರ್ನಾಟಕದಲ್ಲಿ ಏನು ಮಾಡಿದೀವಿ ನಮ್ಮ ಜನರಿಗೆ ಅನ್ನೋದು ತುಂಬಾ ಮುಖ್ಯ. ನೀವು ಲಾಕ್ ಡೌನ್ ಮಾಡಿಬಿಡ್ತೀರಾ ಆದ್ರೆ ನಮ್ಮ ಕಡೆಯಿಂದ ಏನು ಪರಿಹಾರದ ನಿರೀಕ್ಷೆ ಮಾಡಬೇಡಿ ಅಂತ. ಸಿ ಆರ್ಥಿಕ ಹೊರೆ ಅನ್ನೋದು ಯಾವಾಗಿಲ್ಲ ರಾಜ್ಯ ಸರ್ಕಾರದ ಮೇಲೆ? ಯಾವಾಗ ನಿಮಗೆ ಆರ್ಥಿಕ ಹೊರೆ ಇಲ್ಲ ಹೇಳಿ? ಕೋವಿಡ್ ನಂತ ಪರಿಸ್ಥಿತಿಯಲ್ಲಿ ಲಾಕ್ ಡೌನ್ ಮಾಡಿಬಿಟ್ಟು ಗಪ್ಚುಪ್ ಅಂತ ಸುಮ್ಮನೆ ಇದ್ದುಬಿಡ್ತೀನಿ ನಾನು, ನಾನು ಆಹಾರ ಕಿಟ್ ಪಡಿತರ ಏನು ಕೊಡೋದಿಲ್ಲ, ನಾನು ಬೇರೆ ಪರ್ಯಾಯ ವ್ಯವಸ್ಥೆ ಜನರು ಬದುಕೋದಕ್ಕೆ ವ್ಯವಸ್ಥೆ ಏನು ಮಾಡೋದಿಲ್ಲ, ಇದನ್ನ ನಾನು ಸಂಪೂರ್ಣ ಲಾಕ್ ಡೌನ್ ಅಂತ ಕರೆಯೋದಿಲ್ಲ. ಯಾಕೆಂದ್ರೆ ನಾನು ಪ್ಯಾಕೇಜ್ ಘೋಷಣೆ ಮಾಡಬೇಕು. ಸಂಪೂರ್ಣ ಲಾಕ್ ಡೌನ್ ಅಂದ್ರೆ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅನ್ನೋ ಒತ್ತಾಯ ಬಂದ್ಬಿಡುತ್ತೆ. ಹಿಂಗಲ್ಲ ಅಲ್ವಾ? 14 ದಿನ ನೀವು ಲಾಕ್ ಡೌನ್ ಮಾಡ್ತಾ ಇದ್ದೀರಾ, ಸೆಮಿ ಲಾಕ್ ಡೌನ್ ನೀವು ಹೆಸರಿಟ್ಕೊಳ್ಳಿ ಅದಕ್ಕೆ. ಆದ್ರೆ ಜನ ಏನ್ ತಿನ್ಬೇಕು? ಆ 14 ದಿನ ಜನ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಅವ್ರು ಏನ್ ಮಾಡ್ಬೇಕು? ಕೆಲವರಿಗೆ ಮಾತ್ರ 5 ಕ್ಷೇತ್ರಗಳು ಮಾತ್ರ ಓಡಾಟ ನಡೆಸ್ತಾ ಇವೆ, ಅವ್ರನ್ನ ಬಿಡಿ, ಉಳಿದಂತಹ ವರ್ಗ ಏನ್ ಮಾಡ್ಬೇಕು ಅನ್ನೋದು ಕೂಡ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಇದ್ರ ಬಗ್ಗೆನೇ ಈಗ ಪ್ರತಿಪಕ್ಷಗಳೆಲ್ಲರೂ ಕೂಡ ಮಾತಾಡ್ತಾ ಇರೋದು. ಈ ಲಾಕ್ ಡೌನ್ ಅಲ್ಲ ನಾವು ಕೇಳಿದ್ದು ಅಂತ, ಒಂದು ಪ್ಯಾಕೇಜ್ ಘೋಷಣೆನು, ಮತ್ತಿನ್ನೊಂದು ವ್ಯವಸ್ಥಿತವಾಗಿ ಜನರಿಗೆ ಊಟ ತಿಂಡಿಗೆ ಕಷ್ಟ ಆಗದೇ ಇರೋ ಹಾಗೆ ರಾಜ್ಯ ಸರ್ಕಾರ ನೋಡ್ಕೊಳ್ಬೇಕಾದದ್ದು ಅದರ ಜವಾಬ್ದಾರಿ. ಕೇರಳ ಎಕ್ಸಾಂಪಲ್ ಇದೆ, ತಮಿಳ್ನಾಡು ಎಕ್ಸಾಂಪಲ್ ಇದೆ, ಆಂಧ್ರ ಇದೆ, ದೆಹಲಿ ಇದೆ, ಎಷ್ಟು ರಾಜ್ಯಗಳು ಬೇಕು ಅಂಥದ್ದು ಕರ್ನಾಟಕದಿಂದ? ಇವಾಗ ನಾವು ಹೇಳಿ ಅಲ್ಲ, ಕರ್ನಾಟಕ ಮೊದಲೇ ಅದನ್ನು ಯೋಚನೆ ಮಾಡಬೇಕು ಅನ್ನೋದು ಪ್ರತಿಪಕ್ಷಗಳು ಮಾತಾಡ್ತಾ ಇರೋದು. ನೋಡೋಣ ಇನ್ನು ಮುಂದಾದರೂ ಅದ್ರ ಬಗ್ಗೆ ಏನಾದರೂ ಗಮನ ಕೊಡ್ತಾರಾ ಅಂತ. ಆರ್ಥಿಕ ಹೊರೆ ಅನ್ನೋದನ್ನು ಒಂದು ಚೂರು ಸೈಡ್ಗಿಡಿ, ಯಾಕಂದರೆ ಬೇರೆ ಬೇರೆ ವಿಷಯಗಳಿಗೆ ಅನುದಾನ ಮಾಡೋದಕ್ಕೆ ಯಾವತ್ತಿಗೂ, ಅನುದಾನ ಘೋಷಣೆ ಮಾಡೋದಕ್ಕೆ ಯಾವತ್ತಿಗೂ ಆರ್ಥಿಕ ಹೊರೆ ಆಗೇ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಅದ್ರ ಲಿಸ್ಟ್ ಬಹಳ ದೊಡ್ಡದಿದೆ. ಈಗ ಆಗಬೇಕಾಗಿರೋದು ಬೇಸಿಕ್ ಏನಾಗಬೇಕು ಅದ್ರ ಬಗ್ಗೆ ಆರ್ಥಿಕ ಹೊರೆಯ ನೆಪ ಆಗಬಾರದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.